ಸೊ ಹಂಗಿದೆ. ಆಮೇಲೆ ಸ್ವಲ್ಪ ನಾವೆಲ್ಲ ಬೆಳೆದ್ಮೇಲೆ ಸುದೀಪ್ ಸರ್ ನೋಡೋಕೆ ಶುರು ಮಾಡಿದ್ವಿ, ಅವ್ರದ್ದು ಫಸ್ಟ್ ಸಿನಿಮಾ ಸ್ಪರ್ಶ, ವಾಲಿ, ಈ ಸಿನಿಮಾ ಎಲ್ಲ ನೋಡಿದಾಗ ನಾವು ಮತ್ತೆ ಇದು ಹುಚ್ಚ ವಿ ವರ್ ಫ್ಯಾನ್ಸ್ ಆಫ್ ಹಿಮ್. ಸೊ ಇದೆ ಎಲ್ಲ ಎಲ್ಲ ಒಬ್ಬೊಬ್ಬರತ್ತೂ ಒಂದೊಂದು ಒಂದೊಂದು ಏನೋ ಎಂಜಾಯ್, ಐ ಮೀನ್ ನಾವೆಲ್ಲನೂ ಪ್ರೌಡ್ ಪಡ್ಬೇಕಂತ ಒಂದು ವಿಷಯಗಳಿದಾವೆ ಎಲ್ಲರ ಹತ್ರನು. ಸೊ ಈಗ ಸುದೀಪ್ ಸರ್ ನೋಡ್ತಿದ್ರಿ, ಸಿನಿಮಾಸ್ ನೋಡ್ತಿದ್ರಿ ಅಂತ ಹೇಳ್ತಿದ್ರಿ, ಈಗ ಸುದೀಪ್ ಸರ್ ಅವ್ರ ಏರಿಯಾದಲ್ಲೇ ಇದ್ದೀರಾ, ಏರಿಯಾದಲ್ಲಿ ಮನೆ ಮಾಡ್ಕೊಂಡಿದ್ದೀರಾ, ಒಂದೇ ಚಿತ್ರರಂಗದಲ್ಲಿದ್ದೀರಾ, ಹೇಗಿದೆ ಯಾವತ್ತಾದ್ರೂ ಸರ್ಗ ಸರ್ ಬಗ್ಗೆ ಹೇಳ್ಬೇಕಾದ್ರೆ ವಿಶೇಷತೆ, ಯಾಕಂದ್ರೆ ಇವರು ಇಂಡಿಯನ್ ಸ್ಟಾರ್ ಈಗ ಸುದೀಪ್ ಸರ್ಗೆ. ಹೌದು ಹೌದು, ನನಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರು ಅಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ಮಾತಾಡಿಸ್ತಾರೆ ಅಂದರೆ ಹೆಂಗೆ ಅಂತ ಹೇಳಿದ್ರೆ, ನನಗೆ ಅವರು ಒಬ್ಬರು ಸ್ಟಾರ್ ಅಂತ ನನಗೊಂದು ಫೀಲ್ ಆಗಲಿಲ್ಲ. ಅಷ್ಟು ಚೆನ್ನಾಗಿ ನಮ್ಮನ್ನು ರಿಸೀವ್ ಮಾಡಿಕೊಂಡ್ರು. ನಾವು ಬಿಗ್ ಬಾಸ್ಗೆ ಹೋದಾಗ ನಾವು ನೈಟ್ ಹೋಲ್ ನೈಟ್ ಎಲ್ಲ ಮಾತಾಡಿದ್ದೀವಿ, ಬೆಳಗಿನ ಜಾವವರೆಗೂ ನಾವು ಕುತ್ಕೊಂಡು ಮಾತಾಡಿದ್ದೀವಿ. ನಾವು ವಾಪಸ್ ಬೆಂಗಳೂರಿನಲ್ಲಿ ಬಂದು ಆವಾಗ ಪುಣೆಯಲ್ಲಿ ನಡೀತಾ ಇತ್ತು ಬಿಗ್ ಬಾಸ್. ವಾಪಸ್ ನಮಗೆ ಬಂದಾಗ ಅಲ್ಲಿ ಲೋನಾವಾಲದಲ್ಲಿ ಒಂದು ಕಡಲೆ ಮಿಠಾಯಿ ತುಂಬ ಫೇಮಸ್, ಎಲ್ಲರಿಗೂ ಅದನ್ನು ತರಿಸಿ ನಮಗೋಸ್ಕರ ಪ್ಯಾಕ್ ಮಾಡಿಸಿ ನಿಮ್ಮ ಮನೆಗೆ ಒಂದು ಕೊಡಿ, ನೀವು ಒಂದು ತೊಗೊಳ್ಳಿ ಅಂತ ಹೇಳಿ ಕೊಟ್ಟು ವಾಪಸ್ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗೋ ತನಕನೂ ಹಿ ವಾಸ್ ಇನ್ ಟಚ್, ಆ್ಯಂಡ್ ನೀವು ತಲುಪಿದ್ರೆ ಏನು ಮಾಡಿದ್ರಿ ಅಂತ ಹೇಳಿ ಕಳಿಸ್ತಾರೆ. ಅದು ತುಂಬ 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 ಅವ್ರ ಮೇಲೆ ನನಗೆ ರೆಸ್ಪೆಕ್ಟ್ನ ಜಾಸ್ತಿ ಮಾಡ್ತು ಸುದೀಪ್ ಸರ್ ಹತ್ರ. ಅದು ನನಗೆ ತುಂಬ ಇಷ್ಟ ಆಗಿತ್ತು. ಒಂದು ಮತ್ತು ಥಗ್ಸ್ ಆಫ್ ಮಾಲ್ಗಳು ಇದು ಕೆಲಸ ನಡೀತಾ ಇತ್ತು, ಒಂದು ಟ್ರ್ಯಾಕ್ ಮಾಡಿದ್ವಿ ಅವಾಗ ರಕ್ಷಿತ್ ಅವ್ರ ಹತ್ರ ಹೇಳಿ ಬ್ರಿಂಗ್ ಅಜ್ಜು ಅಲ್ಸು ಅಂತ ಹೇಳಿ ಇಲ್ಲೇ ಮನೆ, ಒಂದು ಹತ್ತು ಹೆಜ್ಜೆ ಹೋದ್ರೆ ಇಲ್ಲೇ ಮನೆ, ಅದಕ್ಕೆ ನಂಗೆ ಹೋಗಿ ಅದನ್ನು ಅವ್ರು ಅಪ್ರಿಷಿಯೇಟ್ ಮಾಡಿದ್ರು. ಸೊ ಐ ಹ್ಯಾವ್ ಸೀನ್ ಒಂದೇನೋ ಒಂದು ಜೆಂಟಲ್ಮೆನ್ ಕ್ವಾಲಿಟೀಸ್. ಆಮೇಲೆ ನಾವು ಇವಾಗ ನಾವು ಒಂದೇ ಇಂಡಸ್ಟ್ರಿ ಇರೋದ್ರಿಂದ ನಮ್ಮ ಮೇಲೆ ಒಂದು ಕೇರ್, ಒಂದು ಒಂದು ಏನೋ ಹೇಳ್ತೀವಲ್ಲ ಒಂದು ಒಂದು ಧೈರ್ಯ ಅಂತ, ಅವ್ರನ್ನ ಎದುರು ಒಂದು ಧೈರ್ಯ ಅನ್ನೋದೊಂದು ಫೀಲ್ ಅವರ ಆ ಥರ ನನಗೆ ಖಂಡಿತ ಇದೆ ಅವ್ರ ಮೇಲೆ. ಓಕೆ,